ನಾನು ಅಂದರೆ ಪ್ರೊಡಕ್ಷನ್ ಹೌಸ್ ಜೊತೆ ಎಲ್ಲ ಸ್ವಲ್ಪ ಟೈಪ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ದೊಡ್ಡ ಸಿನಿಮಾ ಮಾಡಿಬಿಟ್ಟು ನಾನು ಹೆಂಗೆ ಅದಂಗೆ ರಿಲೀಸ್ ಮಾಡೋಕ್ಕಾಗಲ್ಲ ಪ್ರತಿ ಲ್ಯಾಂಗ್ವೇಜಲ್ಲೂ ಕೂಡ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂ ಡಿಸ್ಟ್ರಿಬ್ಯೂಟರ್ಸ್ ಜೊತೆ ಟೈಪ್ ಮಾಡ್ತಾ ಇದ್ದೀನಿ ಇದು ಮ್ಯಾಕ್ಸಿಮಮ್ ಮುಗಿಸ್ಕೊಂಡು ಇಮಿಡಿಯೆಟ್ ಡೇಟು ಕೂಡ ಅನೌನ್ಸ್ ಮಾಡ್ತೀನಿ ಹೌದೌದು ಎಲ್ಲ ಡೇಟು ಒಂದೇ ಡೇಟೇ ಚಂದ್ರು ಸರ್ ಈಗ ಮೂರು ವರ್ಷ ಬೇಕಾಯ್ತು ಈ ಸಿನಿಮಾ ಮಾಡೋಕ್ಕೆ ಬಟ್ ಈ ಕಥೆನ ಬಿಲ್ಡ್ ಮಾಡೋಕ್ಕೆ ಎಷ್ಟು ವರ್ಷ ತಗೊಂಡ್ರಿ ಯಾರ ಜೊತೆಲ್ಲ ಕಾಂಟ್ಯಾಕ್ಟ್ ಇದ್ದು ಅದ್ರ ಬಗ್ಗೆ ಮಾತಾಡಿದ್ದೀರಾ ಅಂಥೇಳಿ ಮೇಡಮ್ ನನ್ನ ಕತೆ ಮಾಡೋದು ಈ ಸ್ಮಾರ್ಟ್ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ ಮೂವತ್ತು ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡ್ಬೇಕಾ ಅವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಅದು ಹೆಂಗೆ ಅಂತಂದರೆ ಮೇಡಮ್ ನನ್ನ ಡ್ರೈವರ್ಗೆ ಕೂತಿರ್ತಾನೆ ಪಾಪ ಅವನು ಎಷ್ಟು ಹಿಂಸೆ ಪಟ್ಕೊಳ್ತಾನೆ ಗೊತ್ತಿಲ್ಲ ಇಲ್ಲೇ ಇದ್ದಾನೆ ಉದ್ದೇಶ ಹಿಂಗಿದೆ ಹೆಂಗೋ ಅಂತ ಹೇಳ್ತಾ ಇರ್ತೀನಿ ಕೆಳಗಡೆ ಹೇಳಿದ್ರೆ ನಮ್ಮ ಗುರುಗಳು ಯಾರು ಸಿಗ್ತಾರೆ ಗುರುಗಳೇ ಹೆಂಗೆ ಅಂದರೆ ಹೆಂಗೆ ಅಂತಿರ್ತೀನಿ ನಾವು ಫಸ್ಟ್ ಸ್ಟ್ರಕ್ಚರ್ ಹಾಕೋಬೇಕು ಮೇಡಮ್ ಡಿಸ್ಕಷನ್ನಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ತವೆ ಸೊ ನಾನು ಕಥೆ ಮಾಡೋ ಸ್ಟೈಲ್ ಫಸ್ಟ್ ಒಂದು ಲೈನ್ ಬರ್ಕೊಂಡ್ಬಿಡ್ತೀನಿ ಒಂದು ಲೈನ್ ಬರ್ಕೊಂಡ್ಮೇಲೆ ಇಂಪ್ರೂವ್ ಮಾಡ್ತೀನಿ ಈಗ ನಾನು ಬರೀ ಈ ಸಿನಿಮಾ ಮಾಡೋ ಕೊಟ್ಟಿದ್ದು ಒಂದು ರೀಜನ್ ಅಲ್ಗಲ್ಲ ಈ ಸಿನಿಮಾನ ಇಂಡಿಯಾ ಹೊರತುಪಡಿಸಿ ಈಚೆ ಕಡೆಯಿಂದ ನೋಡಿದ್ರೂ ಕೂಡ ಇದೊಂದು ಇಂಡಿಯನ್ ಸಿನಿಮಾ ಅನ್ನಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಶುರು ಮಾಡಿಕೊಂಡೆ ಸಾಕಷ್ಟು ಡಿಸ್ಕಷನ್ಸ್ ಆಗಿದೆ ರಾಮ ಲಕ್ಷ್ಮಣ್ ಡೈಲಾಗ್ ಬರೆದಿದ್ದಾರೆ ಸೊ ನಾನೇ ಡೈಲಾಗ್ ಬರೀತೀನಿ ಬೇಡ ನನ್ನ ನನ್ನ ಬೇಡ ಇನ್ನೊಂದ್ಸತಿ ಇವರೆಲ್ಲ ಟ್ರೆಂಡಲ್ಲಿದ್ದಾರೆ ಅಂತ ಅವ್ರ ಹತ್ರ ಬರೆಸಿದೆ ಅವರಲ್ಲದೆ ತಿರ್ಗ ಇನ್ನೊಬ್ಬ ಹುಡುಗ ಇದು ಚಂದ್ರಮೌಳಿ ಅವನತ್ರ ಬರೆಸ್ದೆ ನಮ್ಮ ಮಂಜು ಅಸೋಸಿಯೇಟ್ ಇದ್ದಾರೆ ಅವನಿಗೂ ಸ್ವಲ್ಪ ಟ್ಯಾಲೆಂಟ್ ನೀನು ಬರೆಯೋ ಅಂದೆ ಇದು ಪೇಪರ್ಸು ಮಂಜು ಎಷ್ಟು ಸಾವಿರ ಮಿಷಿನ್ ತೋರಿಸ್ತಂತೆ ಬಣ್ಣ ಐವತ್ತು ಸಾವಿರ ಪ್ರಿಂಟ್ ಹಾಕಿದೀವಣ್ಣ ಅಂದ ಸ್ಕ್ರಿಪ್ಟಿ ಐವತ್ತು ಸಾವಿರ ಮಿಷಿನ್ ತೋರಿಸಿದ ಜೆರಾಕ್ಸ್ ಮಿಷಿನ್ ತೋರಿಸಿದ್ದು ಅಂದರೆ ಅಷ್ಟು ವರ್ಕ್ ಮಾಡಿದೀವಿ ಮೇಡಮ್ ಈ ಸ್ಮಾರ್ಟ್ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ ಮೂವತ್ತು ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ